ಈ ಅಂದವಾದ ಆಟಿಗೆ ಬುಗುರೆಯಂತೆ ತಿರುಗುವುದಲ್ಲದೆ ತನ್ನ ಸಮತೋಲನ ಕೂಡ ಕಾಯ್ದುಕೊಳ್ಳುವುದು ಇದನ್ನು ಎರಡು ಕಾಫಿ ಸ್ಟಿರರ್ಸ್ ಹಾಗೂ ತಂತಿಯ ಮನುಷ್ಯ ಮತ್ತು ಕೆಲ ಚಿಕ್ಕಪಟ್ಟಿ ಪೆನ್ನಿನ ತುದಿ ಮುಂತಾದವುಗಳಿಂದ ಮಾಡಲಾಗಿದೆ ಮೊದಲಿಗೆ ತಂತಿಯಿಂದ ವಯರ್ಮನ್ನನ್ನು ತಯಾರಿಸಿ ಅದರ ಕೆಳಗಿನ ಭಾಗದಲ್ಲಿ ಪಿಹೊಟ್ಟಿದೆ ಎರಡು ಕಾಫಿ ಸ್ಟಿರರ್ಗಳನ್ನು ಅವನ ಕಾಲಿಗೆ ಕಟ್ಟಿದರೆ ಅವನ ತೂಕ ಹೆಚ್ಚಾಗುವುದು ಮತ್ತು ಸ್ಥಿರವಾಗಿರಲು ಸಹಾಯ ಮಾಡುವುದು ಸ್ಲೀವ್ಗಳನ್ನು ಜೋರಿ ಸೇರಿಸಿ ಎರಡೂ ಕಾಲುಗಳನ್ನು ಅಗಲ ಮಾಡಿ ಪಾಯವೇಟನ್ನು ನಿಮ್ಮ ಕೈ ಬೆರಳು ಮೇಲೆ ಇಡಿ ವಾಯರ್ಮನ್ ತನ್ನ ತೂಕವನ್ನು ಸರಿಪಡಿಸಿಕೊಳ್ಳುವುದನ್ನು ನೀವು ಗಮನಿಸಿ ತನ್ನ ಸಮತೋಲವನ್ನು ಕಾಯ್ದುಕೊಳ್ಳಲಿಕ್ಕೆ ಆತನು ಅಲ್ಲಾಡುತ್ತಾನೆ ಈಗ ಇದು ಅವನ ಎರಡು ಕಾಲುಗಳು ಉದ್ದವಾದ ಕಾಲುಗಳು ಈಗ ಇದನ್ನು ನೀವು ಬೆರಳಿನ ಮೇಲಿಟ್ಟು ಅದರ ಸಮತೋಲವನ್ನು ನೀವು ನೋಡಬಹುದು ವೈರ್ಮನ್ ತನ್ನ ಸಮತೋಲವನ್ನು ಸರಿಪಡಿಸಿಕೊಳ್ಳುವುದನ್ನು ನೀವು ಗಮನಿಸಿ ಪೆನ್ನಿನ ಹಿಂಬದಿಯ ಡೆಂಟದ ಮೇಲೆ ಈ ವೈರ್ ಮನ್ ಬ್ಯಾಲೆನ್ಸ್ ಮಾಡಲಿ ಈಗ ಇಲ್ಲಿ ಕೂಡ ಆತನು ತನ್ನ ಸಮತೋಲವನ್ನು ಕಳೆದುಕೊಂಡಿದ್ದಾನೆ ವೈರ್ ಮನ್ನನ್ನು ಫ್ಯಾನಿನ ಕೆಳಗೆ ಇಟ್ಟಾಗ ಸೀಲಿಂಗ್ ಫ್ಯಾನಿನ ಕೆಳಗೆ ಇಟ್ಟಾಗ ಅದು ಬುಗುರೆಯಂತೆ ತಿರುಗುವುದು ಈ ರೀತಿಯಾಗಿ ವಯರ್ಮನ್ ತನ್ನ ಸಮತೋಲವನ್ನು ಕಾಣುವುದು ಕಾಯುವುದನ್ನು ನೀವು ಕಾಣಬಹುದು